ಈಗ ಕೇಂದ್ರ ಸರ್ಕಾರ ಮೂರು ಹಳೆಯ ಕಾನೂನುಗಳನ್ನ ರದ್ದುಪಡಿಸಿ ಹೊಸ ಕಾನೂನುಗಳನ್ನು ತಂದಿದೆ. ಅದು ಇಂಡಿಯನ್ ಪಿನಲ್ ಕೋಡ್ ಇತ್ತು, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇತ್ತು, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇತ್ತು. ಈಗ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಯಾವಾಗದ್ದು? 1973 ಇತ್ತು, ಬ್ರಿಟಿಷರು ಬಂದ ನಂತರದ್ದು, ಸ್ವಾತಂತ್ರ್ಯ ಬಂದ ನಂತರದ್ದು, ಬ್ರಿಟಿಷರು ಹೋದ ನಂತರದ್ದು, ಸ್ವಾತಂತ್ರ್ಯ ಬಂದ ನಂತರದ್ದು. ಹಾಗೆ ಇಂಡಿಯನ್ ಪಿನಲ್ ಕೋಡ್ IPC ಅದು 1860ರದ್ದು. ಹಾಗೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872. ಈಗ ತಂದದ್ದು 2023 ಕೇಂದ್ರ ಸರ್ಕಾರ ಇಂಡಿಯನ್ ಪಿನಲ್ ಕೋಡ್ನ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆ BNS ಅಂತ ತಂದಿದೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಬದಲಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇರುವುದು ಆಫೆನ್ಸ್ ಆದ ಮೇಲೆ ಆ ಕಾನೂನಿನ ಆ ಆಫೆನ್ಸ್ನ ಬಗ್ಗೆ ಹೇಗೆ ಕೋರ್ಟ್ನಲ್ಲಿ ಮತ್ತೆ ಪೊಲೀಸರು ಹೇಗೆ ನಡವಳಿಕೆ ಮಾಡಬೇಕು ಅಂತ. ಅದಕ್ಕೆ ಒಂದು ಭಾರತ ಚಂದ್ರದ ಹೆಸರಿಟ್ಟಿದ್ದಾರೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಇನ್ನೊಂದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ BSA, BNSS, BNS. ನೀವು ನೋಡಿ ಅಲ್ಲಿ ಎಲ್ಲ ಇಂಗ್ಲಿಷ್ನಲ್ಲಿದೆ, ಈ ಆಕ್ಟ್ನ ಎಲ್ಲ ಸೆಕ್ಷನ್ಗಳು ಇಂಗ್ಲಿಷ್ನಲ್ಲಿದೆ, ಆದರೆ ಟೈಟಲ್ ಮಾತ್ರ ಹಿಂದಿಯಲ್ಲಿ ಕೊಟ್ಟಿದ್ದಾರೆ. ನಮ್ಮ ಕೆಲವು ಹೋರಾಟಗಾರರು ಹೇಳಿದರು, ಕೇಂದ್ರ ಸರ್ಕಾರ ಹಿಂದಿಯನ್ನ ಇಡೀ ದೇಶದ ಮೇಲೆ ಹೇರಲಿಕ್ಕೆ ಅದರ ಮೂಲ ಅದಕ್ಕಾಗಿ ಈ ಮೂರು ಕಾಯ್ದೆಗಳ ಹೆಸರನ್ನ ಹಿಂದಿಯಲ್ಲಿ ಇಟ್ಟಿದ್ರು ಅಂತ ಹೇಳಿ. ನೋಡಿ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅದು 73 ಆದಾಗ ಅದನ್ನು ರದ್ದುಪಡಿಸಬೇಕಾಗಿರಲಿಲ್ಲ, ಏನಾದ್ರೂ ಅಮೆಂಡ್ಮೆಂಟ್ ತಂದಿದ್ದಾಗಿತ್ತಲ್ಲ. ಈಗ ಇದನ್ನ ಮುಖಾಂತರ ಈಗ ಇನ್ನೊಂದು ಸಿವಿಲ್ ಪ್ರೊಸೀಜರ್ ಕೋಡ್ ಹಾಗೆ ಇದೆ 1908ರದ್ದು. ಅದಕ್ಕೆ ಇಟ್ಟುಪಡಿಸಿದ್ದು ಹಿಂದಿನ ಸರ್ಕಾರ ಅದನ್ನು ಸ್ವಲ್ಪ ಹೆಚ್ಚು ಚಲಾವಣೆಗೆ ಬರುವಂತೆ ಮಾಡಿದೆ, ನ್ಯಾಯವನ್ನ ಹೆಚ್ಚು ವೇಗವಾಗಿ ಕೊಡುವಂತ ಸಿವಿಲ್ ತಿದ್ದುಪಡಿ ಮಾಡಿದೆ. ಮಾಡಬಹುದಿತ್ತು, ಅದನ್ನು ಮಾಡಿದೆ. ಈಗ ನೋಡಿ ನೋಡಿ 511 ಸೆಕ್ಷನ್ಗಳು ಇದು, ಈಗ ಅದನ್ನು 358ಕ್ಕೆ ಸ್ವಲ್ಪ ಡಿಕ್ರೀಸ್ ಮಾಡಿದರು. 73 CRPCಯಲ್ಲಿ 484 ಸೆಕ್ಷನ್ಸ್ ಇತ್ತು, ಅದನ್ನು ಹೆಚ್ಚು ಮಾಡಿ 531 ಮಾಡಿದರು. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ 167 ಸೆಕ್ಷನ್ ಇತ್ತು, ಈಗ BSA ಅಂತ ಹೇಳಿ ಅದನ್ನು 170 ಸೆಕ್ಷನ್ ಮಾಡಿ. ಜಾಸ್ತಿ ಇಲ್ಲ, ಆದ್ರೆ ಕೆಲವು ಇದನ್ನು ಪೊಲೀಸ್ ರಾಜ್ಯವನ್ನಾಗಿ ಹೇಗೆ ಮಾಡಿದ್ದಾರೆ. ಈಗ ನಮ್ಮ ಶಾಸಕರಾದ ಐವನ್ ಡಿಸೋಜಾ ಅವರು ಹೆಚ್ಚು ಕ್ರಿಮಿನಲ್ ಮಾಡಿದ್ರು, ಅವರಿಗೆ ಶಾಸನಸಭೆಯಲ್ಲಿ ಗೊತ್ತು, ವಕೀಲರಾಗಿ ಕೂಡ ಗೊತ್ತು. ಈಗ ಪೊಲೀಸರು ಒಂದು ಇದರಲ್ಲಿ ಕೊಟ್ಟಾಗ ಪೊಲೀಸರ ಸುಪರ್ದಿಗೆ 15 ದಿವಸ ಮತ್ತೆ ಎಕ್ಸ್ಟೆನ್ಷನ್ ಕೊಡ್ತಾ ಇತ್ತು. ಈಗ ಒಮ್ಮೆಲೆ 90 ದಿವಸ ಕೊಡ್ಬೇಕು, ಕೊಡ್ಬಹುದು. ಪೊಲೀಸರು ಏನು ಕೇಳಿದ್ರು ಉತ್ತರ ಹೇಳ್ಬೇಕು. ಒಂದು ಪೊಲೀಸ್ ರಾಜ್ಯವನ್ನಾಗಿ ಮಾಡುವಂತ ಒಂದು ವ್ಯವಸ್ಥೆ ಈ IPCಯ ಬದಲಾಗಿ ಈ BNS ಅಲ್ಲಿ ತಂದಿದೆ. ಜಾಸ್ತಿ ಮಾತಾಡ್ಲಿಕ್ಕಿಲ್ಲ, ಏನೋ ನಾವು ಬರಹಗಳಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಮ್ಮನ್ನ ಸರ್ಕಾರ ಶಿಕ್ಷಿಸಿ ಹಾಕ್ಬೇಕು ಅಂತ ಹೇಳಿ ನಾಗರಿಕರನ್ನ ಯೋಚಿಸಿದ್ರೆ ಅದೆಲ್ಲವನ್ನ ಈ ಒಂದು ಇದಕ್ಕೆ ಕೊಟ್ಟಿದ. ಈಗ ಈ ಬೇರೆ ಬೇರೆ ಆಕ್ಟ್ಗಳಲ್ಲಿ ಹೆಸರು ಚಂದ ಕೊಟ್ಟಿದ್ದಾರೆ, ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಹೇಳುವುದೊಂದು ಮಾಡುವುದೊಂದು ಒಂದೊಂದುಂಟು. ಸೆಲ್ಫ್ ಅಂತ ನಾವು ನಮ್ಮ ಬ್ಯಾರಿ ಭಾಷೆಯಲ್ಲಿ ಹೇಳ್ತೇವೆ.
ಆ ರೀತಿಯ ಸುಂದರ ಹೆಸರು ಕೊಟ್ಟು ನಾಗರಿಕರ ಅಥವಾ ಆಪಾದಿತ ಸುಳ್ಳು ಕೇಸಿನಲ್ಲಿ ಕೂಡ ಸಿಕ್ಕಿ ಹಾಕಿರ್ಬೋದು. ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಯಾರೊಬ್ಬರು ದರೋಡೆ ಆಗಿದೆ, ಕೊಲೆ ಆಗಿದೆ, ಅವಾಗ ಖಂಡಿತವಾಗಿ ಅದರಿಂದ ತೊಂದರೆಗೊಳಪಟ್ಟವರು ಬೇಗ ನ್ಯಾಯ ಸಿಗಬೇಕು, ಪರಿಹಾರ ಸಿಗಬೇಕಂತ. ಸರಿ ಸರಿ. ಆದ್ರೆ ಒಂದು 25 ಶೇಕದ ಕೇಸುಗಳಲ್ಲಿ ರಾಜಕೀಯ ಮತ್ತು ಇತರ ಪಿತೂರಿಗಳಿಗೆ ಒಳಪಟ್ಟು ಸುಳ್ಳು ಕೇಸಿನಲ್ಲಿ ಕೂಡ ಸಿಕ್ಕಿಬಿಡುವರಿಂದ ಅಂತಹದ್ದಕ್ಕೆ ಈಗ ಪೊಲೀಸರಿಗೆ ಹೆಚ್ಚು ಅಧಿಕಾರವನ್ನ ಎಲ್ಲ ಆಕ್ಟ್ಗಳು ಕೊಟ್ಟಿದೆ. ಅದನ್ನು ನಾವು ಹೆಚ್ಚು ಹೆಚ್ಚು ನಾವು ಈಗ ಇಲ್ಲಿ ಕಾಲೇಜಿನಲ್ಲಾದ್ರೆ ಒಂದು ವರ್ಷ ಕಲಿಬೇಕು. ಇದನ್ನು ನೀವು ಒಂದು ಪುಸ್ತಕ ತಗೊಳ್ಬೇಕು. ಇಂಥ ಒಂದು ಪುಸ್ತಕ ಕ್ರಿಮಿನಲ್ ಮ್ಯಾನ್ಯುವಲ್ ಸಿಗ್ತದೆ, ಅದರಲ್ಲಿ ಬಹಳ ಚಂದವಾಗಿ ಈಗ ಹೇಳ್ತಾರೆ. ಮೊದಲು ಸ್ನ್ಯಾಚ್ ಪರ್ಸ್ ನಿಮ್ಮಿಂದ ಪರ್ಸ್ ತಗೊಂಡು ಓಡೋದು, ಬಂಗಾರ ಸ್ನ್ಯಾಚ್ ಮಾಡಿ ಹೋಗುದು, ಅದೆಲ್ಲ ದೊಡ್ಡ ವಿಷಯ ಆಗಿರಲಿಲ್ಲ. ಈಗ ಅದನ್ನು ಸೇರಿಸಿದ್ದಾರೆ, ಮೂರು ವರ್ಷ ಜೈಲು. ಮತ್ತೆ ಈ ಡಾಕ್ಯುಮೆಂಟ್ ಗೆ ನಮ್ಮಲ್ಲೆಲ್ಲ ನಾವು ಪ್ರಿಂಟ್ ಟೈಪ್ ಪ್ರಿಂಟೆಡ್ ಎಲ್ಲ ಇತ್ತು. ಈಗ ಈ ಟೆಕ್ನಾಲಜಿ ಬೆಲೆದ ಬಂದ ಮೇಲೆ ಈಗೇನು ನಾವು ಇಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ ಏನೆಲ್ಲ ಉಂಟು ಅದೆಲ್ಲ ದಾಖಲೆಯನ್ನು ಪರಿಗಣಿಸಿ ಮಾಡಿದ್ದಾರೆ. ಅದೆಲ್ಲ ಒಳ್ಳೆಯ ವಿಷಯಗಳಿದೆ. ಆದ್ರಿಂದ ನಾನು ಈಗ ಜಾಸ್ತಿ ಇದರಲ್ಲಿ ಮಾತಾಡಿದ್ರೆ ಇನ್ನು ಅರ್ಧ ಗಂಟೆ ಒಂದು ಗಂಟೆ ಹೋಗಬೇಕು. ನಿಮಗೆ ಒಂದು ಸ್ಥೂಲ ಪರಿಚಯ ಕೊಟ್ಟಿದ್ದೇನೆ. ಇಲ್ಲಿ ಜಾಸ್ತಿ ಸನ್ಮಾನ ಆಗ್ಲಿಕ್ಕೆ ಇದೆ. ಮತ್ತೆ ಅವರು ಸನ್ಮಾನ ಪಡ್ಕೊಂಡವ್ರು ಮಾತಾಡ್ಲಿಕ್ಕಿದ್ದಾರೆ. ಗೆಸ್ಟ್ಗಳು ಮಾತನಾಡ್ತಾರೆ, 12-13 ಮಂದಿ ಇದರಲ್ಲಿದ್ದಾರೆ. ನೀವು ಈ ದಿಸೆಯಲ್ಲಿ ಈಗ ಈ ಆಕ್ಟ್ ಏನಾಗಿದೆ, ಮೊನ್ನೆ 1/7/2024 ಜಾರಿಗೆ ಬಂದಿದೆ. ಏನಾಗಿದೆ ಈಗ ನಮ್ಗೆ ವಕೀಲರುಗಳಿಗೆ ಮತ್ತು ಜಡ್ಜ್ಗಳಿಗೆ ಹಳೆ ಆಕ್ಟ್ಗಳು ಬೇಕು, ಹೊಸ ಆಕ್ಟ್ಗಳು ಬೇಕು. ಯಾವುದೆಲ್ಲ ಕೇಸುಗಳು ಹಳೆ ಆಕ್ಟ್ಗಳ ಮುಖಾಂತರ ಕೇಸ್ ಬಿದ್ದಿದೆ, ಅದರಲ್ಲಿ ಏನು ಅಪೀಲ್ ಇದೆ, ಅದನ್ನೆಲ್ಲ ಹಳೆಯ ಆಕ್ಟ್ಗಳ ಮುಖಾಂತರ ನಡೆಸಬೇಕು. ಹೊಸ ಕೇಸುಗಳನ್ನು ಹೊಸ ಆಕ್ಟ್ ನಂಬರ್ನ ನಡೆಸಬೇಕು. ಅಂತ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇನ್ನೊಂದು ಒಂದು 4-5 ಅಥವಾ 10 ವರ್ಷಗಳ ಒಳಗೆ ನಮಗೆ ನ್ಯಾಯವಾದಿಗಳಿಗೆ ಮತ್ತು ಜಡ್ಜ್ಗಳಿಗೆ ಎರಡು ಆಕ್ಟ್, ಅಲ್ಲಿ 3 ಆಕ್ಟ್, ಇಲ್ಲಿ 3 ಆಕ್ಟ್ ಎಲ್ಲವನ್ನು ಒಟ್ಟು ಆಗಿ ಕೊಂಡು ಹೋಗುವ ಒಂದು ವ್ಯವಸ್ಥೆ ಇದೆ. ಮತ್ತೆ ಅದು ಕೇಸುಗಳು ಮುಗಿದ ಹಾಗೆ ಹೊಸ ಕಾನೂನಿಗೆ ಒಳಪಟ್ಟುಕೊಳ್ತದೆ. ಈಗ ನಡೆಯುವಂತ ಏನಾದರೂ ಪ್ರಕ್ರಿಯೆಗಳು ಅದನ್ನು ನಾವು ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತೇವೆ. ಆದ್ರಿಂದ ಜನಸಾಮಾನ್ಯರು ನಮಗೆ ಇದು ಸಂಬಂಧಪಟ್ಟದಲ್ಲ ಅಂತ ಕೊಡ್ಕೊಳ್ಳೋದಲ್ಲ, ನೀವೆಲ್ಲರೂ ತಗೊಂಡು ಅದನ್ನು ಒಂದೊಂದು ಸೆಕ್ಷನ್ ನೋಡ್ಕೊಳ್ಬೇಕು. ಮರ್ಡರ್ ಇರ್ತದೆ, ಫೋರ್ಜರ್ ಇರ್ತದೆ, ಚೀಟಿಂಗ್ ಇರ್ತದೆ. ಸೊ ಇದೆಲ್ಲ ಇನ್ನೊಂದು ನೋಡಿ, ಮೊನ್ನೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿತ್ತು ಸೆಕ್ಷನ್ 125 ಸಿಆರ್ಪಿಸಿ 144 ಅಲ್ಲಿ ಏನಾಗಿದೆ ಬಂದಿದೆ. ಬಿಎನ್ಎಸ್ಎಸ್ ಅಲ್ಲಿ ಒಂದು ಡೈವರ್ಸ್ ಆದ ಮುಸ್ಲಿಂ ಹೆಂಗಸರಿಗೆ ಮಾಸಾಸನ ಇದಕ್ಕೆ ಒಳಪಡುವುದಿಲ್ಲ ಅಂತ ಹೇಳಿ ಕಾನೂನು ಅದರಲ್ಲಿ ಆಗ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಡೈವರ್ಸ್ ಆದರೂ ಮುಸ್ಲಿಂ ಹೆಂಗಸರಿಗೂ ಅದು ಒಳಪಡ್ತದೆ ಅಂತ. ಅದರ ಮೇಲೆ ರಿವ್ಯೂ ಅಪ್ಪೀಲ್ ಎಲ್ಲ ಇರಬಹುದು ಅಲ್ಲಿ. ಅದು ಈಗಿನ ಕಾನೂನು ಅದು. ಆದ್ರಿಂದ ನಾವು ಇದನ್ನೆಲ್ಲ ಇವತ್ತು ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲು ಹೇಳಿದಾಗ ಹೆಚ್ಚು ಇಲ್ಲಿ ಮಾತಾಡುವರಿದ್ದಾರೆ. ಆದ್ದರಿಂದ ಈ ರೀತಿಯಲ್ಲಿ ಸ್ಥೂಲ ಪರಿಚಯವನ್ನು ಮಾಡಿ ನೀವು ಇದನ್ನು ಪುಸ್ತಕವನ್ನು ತಗೊಳ್ಬೇಕು, ಅದನ್ನು ಓದಬೇಕು. ನೀವು ಅರ್ಥ ಆಗಿದ್ರೆ ಮತ್ತೆ ನಮಗೆ ಫೋನ್ ಮಾಡಿ ಕೇಳಿಕೊಳ್ಬಹುದು. ಆ ದಿಸೆಯಲ್ಲಿ ಈ ಒಂದು ಇಟ್ಟುಕೊಂಡದಕ್ಕೆ ಹೇಳಿದ್ರೆ ನಿಮ್ಮನ್ನು ಸ್ವತಂತ್ರ ಬಡಿದೇರಿಸುವುದು ಇದೊಂದು ಕಾರ್ಯಕ್ರಮ. ನಾವು ಅಹಿಂದ ವರ್ಗ ಕಣ್ಣು ಮುಚ್ಚಿ ಕೂತಿದ್ದೇವೆ. ನಮಗೆ ದಿನದ ಊಟ ಆದ್ರೆ ಸಾಕು, ಬೇರೆಯವರು ಏನು ಮಾಡಿಕೊಳ್ಳಿ, ದೇಶವನ್ನು ಒಳ್ಳೆ ಹೊಡೆಯಲ್ಲಿ ನಮ್ಗೆ ದುಡ್ಡು ಹೋಗ್ಲಿಲ್ಲ ಅಂತ. ಅದು ನೀವು ಪ್ರತಿಯೊಬ್ಬರು ನಾವು ನೀವು ಕೈ ಜೋಡಿಸ್ಕೊಳ್ಬೇಕು. ನಮ್ದು ಪಾರ್ಟಿ ಬೇರೆ ಇರ್ಬೋದು, ಆದ್ರೆ ನಾವು ಹೆಚ್ಚು ವಿಷಯದಲ್ಲಿ ಸಮಾನ ಮನಸ್ಕರಾಗಿದ್ದೇವೆ. ಅದರಿಂದ ನಾವೆಲ್ಲ ಈಗ ಸೇರಿದ್ದೇವೆ. ಈಗ ಮುನ್ನೆ ಕಟ್ಟಿಕೊಳ್ಳ ಕೂಡ ಬಂದಿದ್ದಾರೆ, ಮೊದಲಿನಲ್ಲಿ ಕೈ ಜೋಡಿಸಿದ್ದಾರೆ, ದಲಿತ ಸಂಘರ್ಷ ಸಮಿತಿಯವರು ಕೂಡ ಕೈ ಜೋಡಿಸಿದ್ದಾರೆ. ನಾವೆಲ್ಲ ಇಷ್ಟು ಮಂದಿ ಸೇರಿಕೊಂಡು ನಿಮ್ಮನ್ನು ಇಷ್ಟು ಮಂದಿಯನ್ನು ಸೇರಿಸಿದ್ದೇವೆ.
ನೀವೀಗ ಇದ್ರ ಮಾತಲ್ಲಿ ಕೂತ್ಕೊಳ್ಬಾರ್ದು ಇಂಥ ಮೂಮೆಂಟ್ ಅಲ್ಲಿ ಇದು ನೋಡಿ ಇದೊಂದು ಸಂಘಟನೆ ಅಲ್ಲ, ಅದಕ್ಕೆ ಜನ ಚಳವಳಿ ಅಂತ ಹೆಸರಿಟ್ಟಿದ್ದೇವೆ. ಮೂಮೆಂಟ್ ಆಗಿ ನಾವು ಇರ್ತೇವೆ, ನಾಳೆ ನಾವು ಇರ್ಲಿಕ್ಕಿಲ್ಲ. ನೀವು ನಮ್ಮೊಟ್ಟಿಗೆ ಬಂದು ಕಚೇರಿಗೆ ಬಂದು ನಿಮ್ಮನ್ನು ಇನ್ವಾಲ್ವ್ಮೆಂಟ್ ಮಾಡಿಕೊಳ್ಬೇಕಂತ ಕೇಳ್ತಾ ಇದ್ದೆ. ಮುಕ್ತಾಯಗೊಳಿಸ್ತೇನೆ. ಏನೋ ಇವತ್ತು ಸಿದ್ದರಾಮಯ್ಯ ಅವರ ಬರ್ತಡೇ ಅಂತ ಆಚರಣೆ ಮಾಡಿದ್ದಾರೆ ಶಾಸಕರು, ಅವರಿಗೆ 77ನೇ ಜನ್ಮದಿನೋತ್ಸವವನ್ನು ಶುಭ ಕೋರಿದ್ದಾರೆ. ನಾವು ಈ ಒಂದು ಕಾರ್ಯಕ್ರಮ ಇದ್ದೇವೆ. ಅಹಿಂದದ ಶ್ರೇಷ್ಠ ನಾಯಕರು ರಾಜ್ಯ ಕಂಡದ್ದು ದೇವರಾಜ ಅರಸರವರ ನಂತರ. ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರ ಸುಳ್ಳು ಕೇಸಿನಲ್ಲಿ ನೋಡಿ ಮೂಡ ಹಗರಣ ಅಂತ ಹೇಳ್ತಾರೆ. ಅವರ ಹೆಂಡತಿಗೆ ಅವರ ಅಣ್ಣ ಕೊಟ್ಟ ಒಂದು ಜಾಗವನ್ನ, ಅದರ ಬಗ್ಗೆ ಅವರ ಹೆಂಡತಿ ಹೆಸರಲ್ಲಿ ಆದ ಒಂದು ದಾಖಲೆಯನ್ನ ಮುಖ್ಯಮಂತ್ರಿ ಮೇಲೆ ಹಾಕ್ತಾರೆ. ಸಾಧ್ಯ ಉಂಟಾ? ಅವರ ಕೈಮಂಡಲ ಕೂಡ ಆಧಾರ ಕೂಡ ಅಲ್ಲ. ಅದರ ತನಿಖೆ ನಡೆಯದೆ ಅವರನ್ನು ಕೆಳಗಿಳಿಸಿ ಅಹಿಂದ ವರ್ಗದ ನಾಯಕರನ್ನ ಬೇರೆಯವರನ್ನ ಬೇರೆ ಸರ್ಕಾರವನ್ನ ರಚಿಸಲಿಕ್ಕೆ ವಿರೋಧ ಪಕ್ಷಗಳು ಇಲ್ಲಿ ಹಾತೊರೆಯುತ್ತವೆ. ಅವರನ್ನ ಸುಳ್ಳು ಕೇಸಿನಲ್ಲಿ ಸಿಲುಕಿಸಲು ಹಾತೊರೆಯುತ್ತವೆ. ಈ ಒಂದು ದಿಸೆಯಲ್ಲಿ ನಾವೆಲ್ಲರೂ ಒಂದು ನಿಮಿಷ ಎದ್ದು ನಿಂತು ಅವರಿಗೆ ಸಿದ್ದರಾಮಯ್ಯವರೊಂದಿಗೆ ನಾಳಿದ್ದೇವೆ ಅಂತ ಹೇಳಿ ನಾವೆಲ್ಲ ಒಂದು ಎದ್ದು ನಿಲ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅವರಿಗೆ ನಮ್ಮ ಬೆಂಬಲ ಇದೆ. ಅವರ ವಿರೋಧ ಪಕ್ಷಗಳು, ಅವರ ರಾಜ್ಯಪಾಲರು ಖಂಡಿತವಾಗಿ ಸುಳ್ಳು ಕೇಸನ್ನು ಶಿಕ್ಷೆ ಹಾಕಬಾರದು. ಆದ್ರೆ ಅಹಿಂದ ವರ್ಗ ಎಚ್ಚರಿಸಬಾರದು ಅಂತ ಹೇಳಿಕೊಂಡು ನಾವು ಎಲ್ಲರೂ ಒಟ್ಟುಗಳು ನಿರ್ಮಾಣ ಮಾಡಿದ್ದೇವೆ ಅಂತ ಕೈ ಎತ್ತಿಕೊಂಡು ಘೋಷಣೆ ಮಾಡ್ತೇವೆ. ಥ್ಯಾಂಕ್ ಯು. ಜೈ ಹಿಂದ್. ಧನ್ಯವಾದಗಳು.